ಸರ್, ಈಗೊಂದು ಚಿಕ್ಕದಾಗಿ ಒಂದು ಹರಿದಾಡ್ತಿದೆ, ನೀವೊಂಥರ ಟ್ವಿಟರ್ ಸ್ಟಾರ್, ನೀವು ಟ್ವೀಟ್ ಟ್ರೇನ್ ಮಾಡಿ ಏನಾದರೂ ಒಂದು ವಾವ್ ಆಗ್ತಾ ಇರುತ್ತೆ, ಗೊತ್ತಾಗಿದೆ. ರಮ್ಯಾ ಅವರ ಹೆಸರು, ನಿಮ್ಮ ಹೆಸರು, ರಮ್ಯಾ ಅವರು ನಿಮ್ಮ ಸಿನಿಮಾ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಅವನೇ ಶ್ರೀಮನ್ನಾರಾಯಣ ಟೈಮಲ್ಲೂ ಕೂಡ ಅವ್ರು ಮೆಚ್ಕೊಂಡು ಮಾತಾಡಿದ್ರಲ್ಲ ಅವರು. ಹಾಂ, ಬಟ್ ನೀವೊಬ್ಬ ಅಭಿಮಾನಿ ಕೂಡ ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಟ್ವಿಟರ್ಲಿಗೆ ನಿಮ್ಮ ತುಂಬ ಮಾತುಕತೆ ನಡೀತಿದೆ, ಅದು ಆ ಥರದ್ದು ಅವ್ರಿಗೆ ಮೆಚ್ಕೊಂತಾರದು. ಮಾತುಕತೆ ಏನು ನಡೀತಿಲ್ಲ, ಅವರು ಏನೋ ಪೋಸ್ಟರ್ ನೋಡಿಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು, ನಾನು ಥ್ಯಾಂಕ್ ಯು ಅಂತ ಹೇಳಿದೆ ಅಷ್ಟೇ. ಅಲ್ಲ, ನಾನೇನು ಕೇಳ್ಪಟ್ಟೆ ರಮ್ಯವ್ರನ್ನ ನೀವು ನೋಡೇ ಇಲ್ಲ, ಅವ್ರು ಮಾತಾಡ್ಸೇ ಇಲ್ಲ ಅಂತ ಹೇಳಿ, ಆ ಥರದ ಅಭಿಮಾನಿ ಏನು ಹೇಳ್ತೀರಿ? ಇದುವರೆಗೂ ನಾನು ಭೇಟಿ ಆಗಿಲ್ಲ ಅವ್ರನ್ನ, ಬಟ್ ನಾನು ಇಂಡಸ್ಟ್ರಿ ಬರ್ಬೇಕು ಆ ಟೈಮಿಂದನು ಏನೋ ಯಾರು ಕ್ರಶ್ ಅಂತ ಕೇಳಿದ್ರೆ ನಾನು ರಮ್ಯಾ ಅಂತಾನೆ ಹೇಳೋದು, ಯಾಕಂದ್ರೆ ಆ ಟೈಮಿಂದನು ಕ್ರಶೆ. ಬಟ್ ಇದುವರೆಗೂ ಭೇಟಿ ಆಗೋ ಒಂದು ಅವಕಾಶ ಸಿಕ್ಕಿಲ್ಲ ನನಗೆ. ಸರ್, ನಿಮ್ಮದೊಂದು ಸಿನಿಮಾ ರೆಡಿ ಆಗ್ತಿದೆ ಈಗ, ಅಂದರೆ ನೆಕ್ಸ್ಟ್ ಶೂಟಿಂಗಿಗೆ ಹೋಗ್ತಿದ್ರಿ ಡಿಸೆಂಬರಿಂದ, ಹೌದಲ್ವಾ? ರಮ್ಯವರು ಕೂಡ ನೆಕ್ಸ್ಟ್ ರೆಡಿ ಆಗಿದ್ದಾರೆ ಸಿನಿಮಾ ಶೂಟಿಂಗ್ ಬರಬೇಕು ಅಂತೇಳಿ, ಒಳ್ಳೆ ಕತೆಗಾಗಿ ಇಲ್ಲಿಂದ ಏನಾದ್ರು ಅಪ್ರೋಚ್ ಮಾಡ್ತೀರಿ ಹೆಂಗೆ ಅಂತ? ಈ ಸದ್ಯಕ್ಕಂತೂ ಆ ಥರ ಏನು ಕತೆ ಬರೆದಿಲ್ಲ ನಾನು, ಬಟ್ ಕತೆ ಸಿಕ್ಕಿದ್ರೆ ವೈ ನಾಟ್, ಅವಕಾಶ ಸಿಗ್ತಾರೆ. ಹಾಂ, ಡೆಫಿನೆಟ್ಲಿ. ಎಸ್, ರಮ್ಯಾ ಅವರಿಗೆ ಸಿನಿಮಾ ಮಾಡೋದಕ್ಕೆ ರೆಡಿ ಇದ್ದಾರೆ, ಕತೆ ರೆಡಿ ಆಗಬೇಕು. ಎಸ್, ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸಿಗೋಣ. ಎಸ್, ಇದಿಷ್ಟು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್.